ಅರಸಿ ತೊಳಲಿದಿಡಿಲ್ಲ, ಹರಸಿ ಬಳಲಿದಿಡಿಲ್ಲ, ಬಯಸಿ ಹೋಕಡಿಲ್ಲ, ತಪಸ್ಸು ಮಾಡಿದಿಡಿಲ್ಲ. ಅದು ತಾನಹ ಕಾಲಕಲ್ಲದೆ ಸಾಧ್ಯವಾಗದು, ಶಿವನೊಲಿದಲ್ಲದೆ ಕೈಗೂಡದು. ಚೆನ್ನಮಲ್ಲಿಕಾರ್ಜುನನೆನಗೊಲಿದನಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಬದುಕಿದೆನು. ತನ್ನ ಭಗವಂತನ ಒಲುಮೆಯನ್ನು ಬಾಹ್ಯಪ್ರಪಂಚದ ಸ್ಥಾವರದೇವರುಗಳಲ್ಲಿ ಹುಡುಕಿದರಾಗದು. ಬಾಹ್ಯ ಧರ್ಮ ಕರ್ಮಕ್ರಿಯೆಗಳಲ್ಲಿ ವ್ಯಯ ಮತ್ತು ಧನವನ್ನು ವ್ಯಯ ಮಾಡುತ್ತಾ ಪರಿತಪಿಸುವವರಿಗೂ ಅದು ಸಾಧ್ಯವಾಗದು. ಅಂಥವರನ್ನು ಕಂಡು ಮಹಾದೇವಿಯಕ್ಕ ಸ್ಪಷ್ಟವಾಗಿ ಹೀಗೆ ನುಡಿದಿದ್ದಾಳೆ: ಬಾಹ್ಯ ಪ್ರಪಂಚದ ಯಾವುದೇ ಕ್ಷೇತ್ರಗಳಲ್ಲಿ ಹುಡುಕಿದರೂ, ಯಾವುದೇ ತೀರ್ಥಕ್ಷೇತ್ರಗಳಲ್ಲಿ ಹುಡುಕಿದರೂ, ಯಾವ ಯಾವುದೋ ಹರಕೆಗಳನ್ನು ಹೊತ್ತು ಬಳಲಿದರೂ ಇಲ್ಲ, ಏನೆಲ್ಲ ಬಾಹ್ಯ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಯಾವ ಗುಡಿ ಗುಂಡಾರಗವಿಗಳನ್ನು ಹೊಕ್ಕರೂ ತಪಸ್ಸು ಮಾಡಿದರೂ ನಿತ್ಯಸತ್ಯದ ಸುಖ ಸಮಾಧಾನ ಲಭಿಸದು, ತಾನು ತನ್ನನರಿಯದೆ ನಿಜಾನಂದ ಸಾಧ್ಯವಾಗದು, ಪರವಸ್ತು ಅರ್ಥವಾಗದು, ಹೊರಗೆ ಮರೆದು ಒಳಗೆ ಬೆರೆತರೆ ಪರತತ್ವದ ನಿತ್ಯ ಸತ್ಯತೆಯು ಲಭಿಸುವುದು. ಬಸವಾದಿ ಶರಣರ ಸತ್ಸಂಗದಲ್ಲಿ ನನ್ನ ನಾನರಿತೆನಾಗಿ ಚೆನ್ನಮಲ್ಲಿಕಾರ್ಜುನನೊಲಿದ ಅಂದರೆ ಪರಂಜ್ಯೋತಿ ಪ್ರಕಾಶಿಸಿತು. ಈ ನಿಜವಾದ ಪರಿಪೂರ್ಣಾನಂದಕ್ಕೆ ಕಾರಣರಾದ ಬಸವಣ್ಣನವರ ಶ್ರೀಪಾದವ ಕಂಡು ಅಂದರೆ ಪರವಸ್ತುವ ಕಂಡು ನಾನು ಬದುಕಿದನೆಂದು ತನ್ನನ್ನು ತಾನರಿತು ಬೆರೆತ ಪರಿಯನ್ನು ಅಕ್ಕ ಉಸುರಿದ್ದಾಳೆ.